ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ಭದ್ರತೆ ನೀಡಿದ ಸರ್ಕಾರಕ್ಕೆ, ಸ್ಟೂಡೆಂಟ್ ಯುನಿಟಿ ಜಿಂದಾಬಾದ್, ತೀವ್ರವಾಗಿ ಕಲ್ಲು ಶಿಕ್ಷೆ ಆಗ್ಬೇಕು. ಈಗ ಮುಂದೆ ನಡೆದಂತ ಪ್ರತಿ ಒಂದು ಸಣ್ಣ ಸಣ್ಣ ಮಕ್ಕಳ ಹಿಡಿದು ವಯೋವೃದ್ಧರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ನಮ್ಮ ಸರ್ಕಾರಗಳು ಇನ್ನೂ ಏನು ಎಚ್ಚೆತ್ತಿಲ್ಲ. ಇದಕ್ಕೆ ತೀವ್ರವಾಗಿ ಖಂಡನೆ ಮಾಡಬೇಕು ಅಂತೇಳಿ ನಾವು ಎರಡೇ ಸಂಘಟನೆಯಿಂದ ಹಾಗೂ ಎಂಎಸ್ಎಸ್ಎಸ್ಯಿಂದ ತೀವ್ರವಾಗಿ ಖಂಡನೆ ಮಾಡುತ್ತೇವೆ. ವಿಜಯಪುರ ಜಿಲ್ಲೆಯಲ್ಲಿ ಏನಿವತ್ತು ಹೈದರಾಬಾದ್ನಲ್ಲಿ ಒಬ್ಬ ವೈದ್ಯಕೀಯ ಮೇಲೆ ಇವತ್ತು ನಾವು ಅತ್ಯಾಚಾರ ಆಗಿರೋದನ್ನು ನೋಡ್ತೀವಿ. ಇದು ನಾವೆಲ್ಲರೂ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದು ಹೋಗಿದೆ. ಸೊ ಇಂಥವು ಮರು ಕಳಿಸ್ಬಾರ್ದು. ಇದಕ್ಕೆ ಮೂಲ ಕಾರಣ ಆಗ್ತಾ ಇರೋದು ಅಶ್ಲೀಲ ಸಿನಿಮಾ ಸಾಹಿತ್ಯಗಳ ಕಾರಣ ಆಗ್ತಾ ಇದ್ದಾವೆ. ಮೊಟ್ಟ ಮೊದಲಿಗೆ ಅಶ್ಲೀಲ ಸಿನಿಮಾ ಸಾಹಿತ್ಯವನ್ನು ಬೆಂಕಿಗೆ ಹಾಕಬೇಕು. ಸರ್ಕಾರ ಇದರಲ್ಲಿ ತಲೆ ಹಾಕಬೇಕಂತೇಳಿ ನಾವು ಎಐಡಿಎಸ್ಒದಿಂದ ಮೊಟ್ಟ ಮೊದಲಿಗೆ ನಾವು ಖಂಡನೆ ಆಗ್ತಾ ಇದ್ದೀವಿ. ಇದಕ್ಕೆ ಅದರ ಜೊತೆಗೇನೆ ಏನಿವತ್ತು ರಾಜ್ಯದಲ್ಲಿ ಕೂಡ ಕಾನೂನಿನ ವಿದ್ಯಾರ್ಥಿ ಮೇಲೆ ಕೂಡ 12 ಜನ ಅತ್ಯಾಚಾರ ಮಾಡಿದೆ. ಇದನ್ನು ಕೂಡ ನಾವು ಬಹಳ ನೋವಿನ ಸಂಗತಿ. ಇವತ್ತು ದಿನೇ ದಿನ ಸರಣಿ ಅತ್ಯಾಚಾರಗಳಾಗುವುದನ್ನು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಕಳಿಗೆ ಭದ್ರತೆ ಸಿಗಲಾರ್ದಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥವು ಮುಂದೆ ಆಗದೇ ಇರೋ ಥರ ಸರ್ಕಾರ ಇವತ್ತು ತಲೆ ಹಾಕಬೇಕು. ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಬ್ಯಾನ್ ಮಾಡಬೇಕು. ಇದು ಎಐಡಿಎಸ್ಒ ಸಂಘಟನೆಯಿಂದ ನಾವು ತೀವ್ರವಾಗಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಇವತ್ತಿನ ದಿನ ಏನು ವಿಜಯಪುರ ನಗರದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಈ ಸರಣಿ ಅತ್ಯಾಚಾರಗಳನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಶೋಭಾ ಎಸ್, ವಿಜಯಪುರ, ಎಐಡಿಎಸ್ಒ ಜಿಲ್ಲಾ ಪ್ರೆಸಿಡೆಂಟ್. ಭದ್ರತೆಯನ್ನು ಕೊಡ್ತಾ ಇಲ್ಲ ಸರ್ಕಾರ. ಹೆಣ್ಮಕ್ಳಿಗೆ ಭದ್ರತೆ ಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ಹೆಣ್ಮಕ್ಳ ಮೇಲೆ ಸಾಕಷ್ಟು ಅತ್ಯಾಚಾರಗಳು ಆಗ್ತಾ ಇದ್ದಾವೆ, ಅದನ್ನು ಖಂಡಿಸಬೇಕು. ಹೆಣ್ಮಕ್ಳಿಗೆ ಗೌರವಿಸಬೇಕು. ಸರ್ಕಾರ ಏನು ಮಾಡ್ತಾ ಇಲ್ಲ, ಇದನ್ನು ಮಾಡ್ಬೇಕಂತ ಕೇಳ್ಕೊಂತೀವಿ. ನಮ್ಮ ಹೆಸರು ಭಾಗ್ಯಶ್ರೀ ಹುಡುಗಿಯರು, ಸೆಕೆಂಡ್ ಪಿ ಯು ಆರ್ಟ್ಸ್.